ಪ್ರಿಯರೇ, ನಿಮಗೆ ವಿಶ್ವದಲ್ಲಿ ಈಗ ಪ್ರಬುದ್ಧಮಾನಕ್ಕೆ ಬರ್ತಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚು ಪ್ರಬುದ್ಧಮಾನಕ್ಕೆ ಬಂದು ಪ್ರಾಶಸ್ತ್ಯವನ್ನು ಪಡೆಯುತ್ತಿರುವಂತಹ ಒಂದು ಹೊಸ ಕೋರ್ಸಿನ ಬಗ್ಗೆ ನಿಮಗೆ ವಿಷಯ ತಿಳಿಸಕ್ಕೆ ನಾನು ಇಷ್ಟಪಡ್ತೇನೆ. ಈ ಕೋರ್ಸನ್ನು ಯಾರು ಸಹ ಬೇಕಾದರೂ ಮಾಡಬಹುದು. ಸೈನ್ಸು, ಆರ್ಟ್ಸ್, ಕಾಮರ್ಸನ್ನು ಯಾವ ವಿದ್ಯಾರ್ಥಿಗೂ ಸಹ ಮಾಡಬಹುದು. ಇದನ್ನು 12ನೇ ತರಗತಿ ಆದ ಮೇಲೆ, ಸೆಕೆಂಡ್ ಪಿ ಯು ಸಿ ಆದ ಮೇಲೆ ಯಾರು ಬೇಕಾದರೂ ಮಾಡಬಹುದು. ಆಮೇಲೆ ಇನ್ನೊಂದು ಅಂಶ ಏನು ಅಂತಂದರೆ, ಈ ಕೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಯಾವ ಮಿನಿಮಮ್ ಮಾರ್ಕ್ಸಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಕನಿಷ್ಠ ಇಷ್ಟೇ ಅಂಕಗಳು ಇರಬೇಕು ಅನ್ನುವಂಥ ನಿರ್ಬಂಧ ಏನೂ ಇಲ್ಲ. ಹಾಗಾಗಿ ಈ ಕೋರ್ಸ್ ನಿಮಗೆ ಸೂಟಬಲ್ ಅಂತ ಅನ್ನಿಸಬಹುದು ಅಂತ ನನ್ನ ಭಾವನೆ. ನೋಡಿ ಯಾವುದೋದು ಅಂತೇಳಿ, ಆ ಕೋರ್ಸಿನ ಹೆಸರು ಆ್ಯಕ್ಚುಲೀಸ್ ಅಂತ ಕರೆಯಲಾಗ್ತದೆ. ಇದು ಎಲ್ಲಿ ಕೊಡ್ತಾರೆ ಅಂತಂದರೆ, ಇನ್ಸ್ಟಿಟ್ಯೂಟ್ ಆಫ್ ಆ್ಯಕ್ಚುಲೀಸ್ ಆಫ್ ಇಂಡಿಯಾ ಅಂತ ಕೊಡ್ತಾರೆ. ಹಾಗಾದರೆ ಇದು ಡಿಗ್ರಿನಾ? ಅಲ್ಲ, ಇದು ಡಿಗ್ರಿ ಅಲ್ಲ, ಈ ಒಂದು ಸಂಸ್ಥೆ ಕೂಡ ಮಾಡಬಹುದಂತಹ ಒಂದು ಪದವಿ ಅಷ್ಟೇ. ಹಾಗಾದರೆ ಬರೀ ಭಾರತದಲ್ಲಿ ಮಾತ್ರವಾ, ಬೇರೆ ಕಡೆ ಇದೆಯಾ ಅಂತಂದರೆ ಬೇರೆ ಎಲ್ಲ ದೇಶದಲ್ಲೂ ಕೂಡ ಇದೆ. ಇಂಗ್ಲೆಂಡ್ನಲ್ಲಿ, ಯು ಕೆಯಲ್ಲಿರುವಂಥ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಕಲ್ಟೀಸ್ ಆಫ್ ಆಕ್ಚುರೀಸ್ ಕೂಡ ಅವರು ಕೂಡ ಈ ಪದವಿಯನ್ನು ಪದ ನಾಮವನ್ನು ಅವರು ಕೊಡ್ತಾರೆ. ಹಾಗಾದರೆ ಇದಕ್ಕೆ ಅರ್ಹತೆ 12ನೇ ತರಗತಿ ಅಥವಾ 2ನೇ ಪಿ ಯು ಸಿ ಮಾತ್ರ ಸಾಕ ಅಂತಂದರೆ, ಎಲ್ಲ ಅವರೊಬ್ಬರು ಅವರಿಗೆ ಮಾತ್ರವಾ, ಬೇರೆಯವರು ಎಲ್ಲರಿಗೂ ಬೇರೆಯವರು ಕೂಡ ಮಾಡಬಹುದಾ ಅಂತಂದರೆ, ಹೌದು ಮಾಡಬಹುದು. ಯಾರೇ ಆಗಲಿ, ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಮಾಡ್ತಿರ್ಬೋದು, ಪದವಿ ಮುಗಿಸಿರೋರು ಅಥವಾ ಮುಗಿಸ್ತಾ ಇರೋರು, ಇನ್ನು ಓದ್ತಾ ಇರೋರು ಕೂಡ ಪದವಿ ಆಗ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಆಗ್ಬೋದು, ಸಿ ಎ ಆಗ್ಬೋದು, ಐ ಸಿ ಡಬ್ಲ್ಯೂ ಆಗಿರ್ಬೋದು, ಇವು ಯಾವುದೇ ಐ ಸಿ ಡಬ್ಲ್ಯೂ ಆಗಲಿ, ಸಿ ಎಮ್ ಎ ಆಗಲಿ, ಸಿ ಎಸ್ ಎ ಆಗಲಿ, ಯಾರು ಬೇಕಾದರೂ ಆಗಲಿ ಮಾಡ್ತಿರೋರು ಮಾಡಬಹುದು ಅಥವಾ ಮಾಡಿ ಮುಗಿಸಿದವರು ಕೂಡ ಈ ಪದವಿ ಈ ಒಂದು ಕೋರ್ಸನ್ನು ತೆಗೆದುಕೊಳ್ಬೋದು. ಹಾಗಾದರೆ ಎಲ್ಲರೂ ಮಾಡ್ಬೋದಾ? ಹಾಗಾದರೆ ಏನು ಇನ್ನೇನು ಅದಕ್ಕೇನು ವಿಶೇಷವಾಗಿ ಏನಾದರೂ ಗುಣ ಬೇಕಾ ಅಂತ ಅಂದರೆ, ಹೌದು, ಒಂದು ವಿಶೇಷ ಗುಣಗಳು ಆ ವ್ಯಕ್ತಿಯಲ್ಲಿ ಇರಬೇಕು. ಏನಪ್ಪ ಅಂತ ಅಂದರೆ, ಆ ವ್ಯಕ್ತಿಗೆ ಗಣಿತ ಮತ್ತು ಸಂಖ್ಯಾಶಾಸ್ತ್ರ, ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ ಜೊತೆಗೆ ಲಾಜಿಕ್ನಲ್ಲಿ, ತರ್ಕಶಾಸ್ತ್ರದಲ್ಲಿ ಅನುಭವ ಒಂದು ಆಸಕ್ತಿ ಇತ್ತು ಅಂದರೆ ಸಾಕು. ಆಸಕ್ತಿ ಇದ್ದು ಇದನ್ನು ನಾನು ಮಾಡಬಲ್ಲೆ ಅನ್ನುವಂಥ ಒಂದು ಚಾಖ್ಯತೆ ಇತ್ತು ಅಂತಂದರೆ, ಅವರು ಆ್ಯಕ್ಚುರೀಸ್ ಅಂತ ಅನ್ನಿಸ್ಕೊಳ್ಬೋದು. ಅವರ ಕರಿಯರ್ ಹೆಸರೇ ಆ್ಯಕ್ಚುರೀಸ್ ಅಂತ, ಆ್ಯಕ್ಚುರೀಸ್ ಅಂತ ಅವ್ರನ್ನ ಕರೆಸ್ಕೊಳ್ಪಡ್ತಾರೆ. ಅದು ವೃತ್ತಿಯ ಹೆಸರು. ಹಾಗಾದರೆ ಆ ವೃತ್ತಿಯವರು ಏನನ್ನು ಮಾಡ್ತಾರೆ? ಪ್ರಶ್ನೆ ಇರೋದು ಆ ವೃತ್ತಿನಲ್ಲಿ ಅವರು ಏನನ್ನು ಮಾಡ್ತಾರೆ, ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಅವರು ಒಂದು ರೀತಿಯಾದಂಥ ತಜ್ಞರು. ಏನು ತಜ್ಞರು ಅವರು? ಮುಂದೆ ಈ ಆ ಕಂಪನಿಯಲ್ಲಿ ಆಗಬಹುದಾದಂತಹ ವಿಷಯಗಳನ್ನು ಮೊದಲೇ ಹೇಳಿಬಿಡ್ತಾರೆ. ಫ್ಯೂಚರ್ನಲ್ಲಿ ಆ ನಡೆಯುವಂತಹ ಘಟನಾವಳಿಗಳನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ಒಂದು ಗುಣಿತ ಮಾಡಿ ಅದನ್ನು ಹೇಳ್ತಾರೆ. ಹಾಗಾದರೆ ಅವರೇನು ಜ್ಯೋತಿಷಿಗಳ? ಜ್ಯೋತಿಷ ಫಾರ್ಚೂನ್ ಟೆಲ್ಲರ್ಸಾ? ಹಾಗಾದರೆ ಕವಡೆ ಹಾಕಿ ಹೇಳ್ತಾರ ಅಂತಂದರೆ, ಆ ಒಂದು ರೀತಿಯಲ್ಲಿ ಹೌದು, ಆದರೆ ಕವಡೆ ಹಾಕೋದಿಲ್ಲ, ಅವ್ರು ಹಾಕೋದೇ ಬೇರೆ ದಾಳಗಳನ್ನು. ಏನದು ದಾಳಗಳಂತಂದರೆ, ಯಾವುದೇ ಒಂದು ಘಟನಾವಳಿಗೆ ಸಂಬಂಧಪಟ್ಟಂಥ ವಿಷಯವಾಗಿದ್ದರೆ, ಆ ಘಟನಾವಳಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಗಳಾಗಿದ್ದರೆ, ಆ ಘಟನಾವಳಿಗಳು ಹಿಂದೆ ಏನೇನು ನಡೀತು, ಅದಕ್ಕೆ ಇರುವಂತಹ ಅಂಕಿ ಅಂಶಗಳೇನು, ಆ ಡಾಟಾಸ್ ಏನೇನಿದೆ, ಹಿಂದೆ ಪಾಸ್ಟ್ ಹಿಂದೆ ನಡೆದಂತಹ ಎಲ್ಲ ಅಂಕಿ ಅಂಶಗಳು, 5 ವರ್ಷ, 10 ವರ್ಷ, 15, 20, 30 ಏನೇನು ಲಭ್ಯವಿರುವಂತಹ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ಸಂಸ್ಕರಿಸಿ ಆ ಆಧಾರದ ಮೇಲೆ, ಆ ಸಂಸ್ಕರಿತ ಡಾಟಾದ ಆಧಾರದ ಮೇಲೆ ಮುಂದೆ ಈ ಕಂಪನಿಗೆ, ಈ ಒಂದು ಬಿಸ್ನೆಸ್ಸಿಗೆ, ಈ ಒಂದು ವ್ಯವಹಾರಕ್ಕೆ ಇಷ್ಟು ಹಣ ನಷ್ಟವಾಗಬಹುದು ಅಥವಾ ಇದರಲ್ಲಿ ಮುಖ್ಯವಾಗಿ ಬೇಕಾಗಬಹುದು, ಹಾಗಾಗಿ ಮುಂದೆ ಇಷ್ಟು ಹಣ ಈ ಕಂಪನಿಗೆ ನಷ್ಟ ಆಗಬಹುದಾಗಿರೋದ್ರಿಂದ ಅದನ್ನು ಮೊದಲೇ ಆಲೋಚನೆ ಮಾಡಿ ಇಷ್ಟು ಹಣವನ್ನು ತೆಗೆದಿಟ್ಟು ಮುಂದೆ ನಮ್ಮ ಬಿಸ್ನೆಸ್ಸು ಯಶಸ್ವಿಯಾಗಿ ನಡೆಯೋದಕ್ಕೆ ಒಂದು ಸಹಕಾರ ಆಗಲಿ ಅನ್ನುವಂತಹ ಒಂದು ಇದನ್ನು, ಏನು, ಮಾರ್ಗದರ್ಶನವನ್ನು ಈ ಆಕ್ಚುರೀಸ್ಗಳಿಗೆ ಕೊಡ್ತಾರೆ. ಆ ಮಾರ್ಗದರ್ಶನದ ಆಧಾರದ ಮೇಲೆ ಆ ಒಂದು ಏನು ಬಿಸ್ನೆಸ್ ನಡೆಯುತ್ತೆ. ಏನವರು ಇದನ್ನು ಹೇಳ್ತಾರಲ್ಲ, ಆ ಫಾರ್ಚೂನ್ ಅಥವಾ ಭವಿಷ್ಯವನ್ನು ನುಡಿತಾರಲ್ಲ, ಆ ಭವಿಷ್ಯದ ಆಧಾರದ ಮೇಲೇ ಈ ಬಿಸ್ನೆಸ್ ನಿಂತಿರುವಂಥದ್ದು. ಆ ಬಿಸ್ನೆಸ್ಸಿಗೆ ಬೇಕಾಗಿರೋದೇನು ಅಂತಂದರೆ, ಮ್ಯಾಥಮೆಟಿಕಲ್ ಮಾಡಲ್ಲು ಮತ್ತು ಸ್ಟಾಟಿಸ್ಟಿಕಲ್ ಮಾಡಲ್ಸ್. ಸೊ ಸ್ಟಾಟಿಸ್ಟಿಕಲ್ ಟೂಲ್ಸನ್ನು ಉಪಯೋಗಿಸ್ಕೊಂಡು ಅಲ್ಲಿ ಆ ಒಂದು ಏನು ಒಂದು ರಿಸ್ಕ್ ಏನಿರುತ್ತೆ, ಆ ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಮ್ಯಾಥಮೆಟಿಕಲ್ ಮತ್ತು ಸ್ಟಾಟಿಸ್ಟಿಕಲ್ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಅವರು ಆ ಒಂದು ಭವಿಷ್ಯ ಕಂಪ್ನಿಯ ಭವಿಷ್ಯವನ್ನು ಹೇಳ್ತಾರೆ. ಹಾಗಾದರೆ ಅದು ಏನದು ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ. ಆದರೆ ಒಂದು ಅಂಶ ನೀವು ಗಮನಿಸಿರಬೇಕು, ಈ ವ್ಯಕ್ತಿಗಳಿಗೆ ಹೆಚ್ಚು ಸಂಬಳ ಸಿಗುತ್ತೆ, ಪ್ರಾರಂಭದಲ್ಲಿ ಹೆಚ್ಚಿನ ಸಂಬಳವನ್ನು ನಿರೀಕ್ಷೆ ಮಾಡಬಹುದು. ಹಾಗಾದರೆ ಅದೇನದು, ಅವರ ಕರೆಕ್ಟಾದಂಥ ರೋಲ್ ಏನು ಅನ್ನೋದನ್ನು ಮುಂದೆ ಒಂದು ಚಿತ್ರ ಸಹಿತವಾಗಿ ನಿಮಗೆ ತಿಳಿಸಿ ಹೇಳ್ತೇನೆ. ನೋಡುವ ಈ ಆಕ್ಚುರೀಸ್ಗಳು ಏನು ಮಾಡ್ತೇನೆ ಅನ್ನೋದನ್ನು ನೋಡೋಣ. ಈ ಒಂದು ಚಿತ್ರದ ಮುಖೇನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಬದುಕಿನಲ್ಲಿ ಭಾಳಷ್ಟು ಸನ್ನಿವೇಶಗಳಲ್ಲಿ ನಾವು ಕೂಡ ಅಪಘಾತವನ್ನು ಎದುರಿಸಿರ್ತೀವಿ. ಎಲ್ಲ ವ್ಯಕ್ತಿನಲ್ಲೂ ಕೂಡ ಅಪಘಾತಗಳು ಆಗಬಹುದು. ಅದನ್ನೇ ಅದಕ್ಕೆ ಆಕ್ಸಿಡೆಂಟ್ ಅಥವಾ ಅಪಘಾತ ಅಂತ ಕರೀತಾರೆ. ಅದನ್ನು ಈ ವ್ಯಕ್ತಿಗಳು, ಯಾರು ಆಕ್ಚುರೀಸ್ ಅನ್ನೋರು, ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾವಾಗ ಒಂದು ವ್ಯಕ್ತಿ ಅಪಘಾತದಲ್ಲಿ ಅಪಘಾತಕ್ಕೆ ಒಳಗಾಗ್ತಾನೋ ಆವಾಗ ಅವನು ಮರಣ ಹೊಂದಬಹುದು. ಯಾವಾಗ ಮರಣ ಹೊಂದುತ್ತಾನೋ ಅವನ ಸಂಸಾರ ಬೀದಿಗೆ ಬೀಳುತ್ತೆ.
ಯಾವಾಗ ಅವನ ಸಂಸಾರ ಬೆಡಿಗೆ ಬೀಳ್ತಾರೋ, ಇವರನ್ನ ನೋಡ್ಕೊಳ್ಳೋರು ಅಲ್ಲದೆ ಇದ್ದಾಗ ಇಲ್ಲಿ ಒಂದು ಅಂಶವನ್ನು ಈ ಆಕ್ಚುರಿಸ್ಗಳು ಗಮನಿಸ್ತಾರೆ. ಕೂಡಲೇ ಏನು ಮಾಡ್ತಾರೆ ಅಂತಂದರೆ, ಆ ಈ ಒಂದು ಆಕ್ಸಿಡೆಂಟು ಹಿಂದೆ ಎಷ್ಟು ಆಗಿದೆ, ಈ ದೇಶದಲ್ಲಾಗ್ಬೋದು ಬೇರೆ ಬೇರೆ ದೇಶದಲ್ಲಾಗ್ಬೋದು, ಎಷ್ಟು ಆಕ್ಸಿಡೆಂಟ್ಸ್ಗಳಾಗಿದೆ, ಯಾವ ಜಾಗದಲ್ಲಾಗಿದೆ, ಯಾವ ತಿಂಗಳಲ್ಲಾಗಿದೆ, ಯಾವ ಕಾರಣಕ್ಕಾಗಿದೆ, ಯಾರ್ಯಾರು ಅದರಲ್ಲಿ ಇಂದು ಸತ್ತಿದ್ದಾರೆ, ಅವೆಲ್ಲವನ್ನು ಕೂಡ ಕ್ರೋಢೀಕರಿಸ್ತಾರೆ. ಕ್ರೋಢೀಕರಿಸಿ ಆದ ಮೇಲೆ ನಮ್ಮ ಜೀವಂತವರ ನಮ್ಮ ಸಂಖ್ಯೆಯ ಜನಸಂಖ್ಯೆ ಕೂಡ ಎಷ್ಟಿದೆ, ಸತ್ತವರ ಸಂಖ್ಯೆ ಎಷ್ಟಿದೆ, ಇವೆಲ್ಲವನ್ನು ಕ್ರೋಢೀಕರಿಸಿ ಎಷ್ಟು ಜನ ಬೀದಿಗೆ ಬಿದ್ದಿದ್ದಾರೆ, ಅವ್ರ ಬದುಕು ಹೇಗಾಗಿದೆ, ಹೇಗೆ ಮೂರಾವಟಿ ಆಗಿದೆ ಅನ್ನೋ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಎಲ್ಲ ತಮ್ಮ ತರ್ಕಬದ್ಧ ಮನಸ್ಸಿನಿಂದ ಗಣಿತಗಳನ್ನು ಗಣಿತದ ಗುಣಿತಗಳನ್ನು ಮಾಡಿ ಒಂದು ಬಿಸ್ನೆಸ್ ಮಾಡ್ಯೂಲನ್ನು ಈ ಮಹಾಶಯರು ಆಕ್ಚುರೀಸ್ಗಳು ತಯಾರು ಮಾಡಿಬಿಟ್ಟು ಅವರಿಗೆ ನೌಕರಿ ಕೊಟ್ಟಂಥವ್ರಿಗೆ ಹೇಳ್ತಾರೆ. ಯಾರವರು, ಈ ಕಂಪ್ನಿಯವರು, ಯಾರೋ ಇನ್ಶೂರೆನ್ಸ್ ಕಂಪ್ನಿಯವರು, ಅವ್ರಿಗೆ ಹೇಳ್ತಾರೆ, ನೋಡಿ ಇಲ್ಲೊಂದು ಬಿಸ್ನೆಸ್ ಮಾಡ್ಯೂಲ್ ಇದೆ, ಇದರಿಂದ ನಾವು ಈ ಬಿಸ್ನೆಸ್ಸನ್ನು ನಡೆಸಬಹುದು ಅಂಥೇಳಿ. ಇವರು ಕೊಟ್ಟಂತಹ ಮಾಹಿತಿಯೆಲ್ಲ ಇವರು ಗಮನಿಸಿ ಕೂಲಂಕುಷವಾಗಿ ನೋಡಿದ ಮಾಗ ಆ ಡಾಟಾಸು ಮತ್ತು ಇವರು ನೀಡಿದಂಥ ತರ್ಕಬದ್ಧ ಮಾಹಿತಿ ಆಧಾರದ ಮೇಲೆ ಅವರಿಗೆ ಕನ್ವಿನ್ಸ್ ಆಗುತ್ತೆ. ಕೂಡಲೇ ಅವರು ಹೋಗಿ ಈತನಿಗೆ ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ನೋಡಪ್ಪ ಮುಂದೆ ಏನು ಬೇಕಾದರೂ ಆಗ್ಬೋದು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟ್ ಆದರೆ ನಿನ್ನ ಕುಟುಂಬ ಬೀದಿಗೆ ಬೀಳುತ್ತೆ, ಹಾಗಾಗಿ ನೀನು ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ನೀವು ನಿಮ್ಮ ಅಕಸ್ಮಾತ್ ಏನಾದರೂ ಮರಣ ಹೊಂದಿದ್ರೂ ಸಹ ನಿಮ್ಮ ಉಳಿದಂತಹ ಕುಟುಂಬಕ್ಕೆ ನಾವು ಇಷ್ಟು ಹಣವನ್ನು ಕೊಡ್ತೇವೆ, ನೀವು ಎಷ್ಟು ಹೇಳಿರ್ತೀರೋ ಅಷ್ಟು ಹಣವನ್ನು ಕೊಡ್ತೇವೆ ಅಂತೇಳಿ. ಇನ್ನು ಇವತ್ತಿಗೂ ಕೂಡ ತಾನು ಅಲ್ಲದೇ ಭವಿಷ್ಯದಲ್ಲಿ ನನ್ನ ಮಕ್ಕಳಿಗೆ ಅಥವಾ ನನ್ನ ಸಂಸಾರಕ್ಕೆ ಏನೋ ತೊಂದರೆ ಆಗ್ಬೋದೇನೋ ಅಂತೇಳಿ ಆಯಿತು ಅಂತೇಳಿ ಕನ್ವಿನ್ಸ್ ಮಾಡಿ ಇನ್ಶೂರೆನ್ಸನ್ನು ಈ ಕಂಪ್ನಿಗಳಿಂದ ಪಡ್ಕೊಳ್ತಾನೆ. ಪಡ್ಕೊಂಡಾದ ಕೂಡಲೇ ಅದಕ್ಕೆ ವಿಮೆಗೆ ಇದು ಕಟ್ಟಬೇಕಲ್ಲ, ಮಾಸಿಕವನ್ನು ಇಷ್ಟು ಅಂತ ನಿಗದಿಪಡಿಸ್ತಾರೆ. ಅವನು ಕಟ್ಟುವಂಥ ಮಾಸಿಕ ಹಣಕ್ಕೂ ಮತ್ತು ಅವನು ಇನ್ಶೂರ್ ಮಾಡಿದಂಥ ಹಣಕ್ಕೂ ಬಹಳ ಅಜಗಜಾಂತರವಾಗಿರ್ತದೆ. 1 ಕೋಟಿ ರೂಪಾಯಿ ಮಾಡಿದರೆ 100 ರೂಪಾಯಿನೋ ಸಣ್ಣ ಹಣವನ್ನು ಪ್ರತಿ ತಿಂಗಳು ಕಟ್ತಿರ್ತಾನೆ. ಅವನ ಜೀವವನ್ನು 1 ಕೋಟಿ ರೂಪಾಯಿಗೆ, ಅದು ಬೇರೆ ಬೇರೆ ಮಾನದಂಡಗಳಿದ್ದಾವೆ, ಅದು ಈಗ ಬೇಡ, ಆಧಾರದ ಮೇಲೆ ಅವನು ಮಾಸಿಕವನ್ನು ಕಟ್ಟಬೇಕಾಗತ್ತೆ, ಕಟ್ತಾ ಇರ್ತಾನೆ ಅಂದ್ಕೊಳ್ಳಿ. 1-2 ತಿಂಗಳಾದಮೇಲೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆದಾಗ ಈ ಕುಟುಂಬಗಳು ಬೀದಿಗೆ ಬೀಳೋದನ್ನು ತಪ್ಪಿಸೋದಕ್ಕೋಸ್ಕರ ಈ ಹಣವನ್ನು ಇನ್ಶೂರ್ ಮಾಡಿರ್ತಾರಲ್ಲ, ಆ ಹಣ ಏನಿದೆಯಲ್ಲ ಅದನ್ನು ಅವರ ಕುಟುಂಬಕ್ಕೆ ಕೊಟ್ಟು ಒಂದು ರಕ್ಷಾ ಕವಚವಾಗಿ ಈ ಕಂಪ್ನಿಗಳು ಬರುತ್ತೆ. ಸೊ ಹಾಗಾದಾಗ ಜನ ಕೂಡ ಇಷ್ಟಪಡ್ತಾರೆ, ಪರವಾಗಿಲ್ಲ ನೋಡಿ, ಏನೋ ಕೆಲವು ಸಾವಿರ ದುಡ್ಡನ್ನು ಕಟ್ಟಿದ್ದ 1 ಕೋಟಿ ರೂಪಾಯಿ ಆತ ಸತ್ತ ಮೇಲೆ ಬಂತು, ಪಾಪ ಸಂಸಾರ ಹೇಗೆ ಬದುಕೊಳ್ತಾರೆ ಅಂತ ಹೇಳಿ ಇಷ್ಟು ಹಣ ಬಂದಿದ್ದರಿಂದ ಅವರು ಖುಷಿ ಆಗ್ತಾರೆ. ಈ ಖುಷಿ ಮತ್ತು ನೋವು ಇವೆರಡರ ನಡುವೆನೆ ಒಂದು ರಿಸ್ಕ್ ಇತ್ತಲ್ಲ, ಆ ರಿಸ್ಕಿನಿಂದಾಗಿ ನೋವು ಆಯಿತು, ನೋವಿಂದ ನಂತರ ಖುಷಿ ಬಂದಿದ್ದು ಇವರಿಂದಾಗಿ, ಇದನ್ನೇ ಅವರು ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ಮಾಡಬೇಕಾದ್ರೆ ಒಂದು ಅಂಶವನ್ನು ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ, ಇವರು ಈ ಒಂದು ಖುಷಿ ಮತ್ತು ರಿಸ್ಕ್ನ ನಡುವೆ ಸಂಬಂಧ ತುಂಬ ಇರೋದ್ರಿಂದ ತುಂಬ ಜನ ಇನ್ಶೂರೆನ್ಸ್ ಪಾಲಿಸಿಗಳನ್ನು ತೆಗೆದುಕೊಳ್ತಾರೆ, ಲಕ್ಷಾಂತರ ಜನ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದುಕೊಳ್ತಾರೆ. ಆದರೆ ಅಪಘಾತದಲ್ಲಿ ಮಡಿಯುವಂಥವರು 100-100 ಜನ ಇರಬಹುದು, 100,000-100,000 ಅಂತರವಿರೋದ್ರಿಂದನೇ ಈ ಕಂಪ್ನಿಗಳು ನಡೆಯುತ್ತೆ, ಇವರಿಗೆ ಹೆಚ್ಚು ಸಂಬಳ ಬರುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಇನ್ನು ಈ ಕೋರ್ಸ್ಗೆ ಸಂಬಂಧಪಟ್ಟಂಥ ಪೂರಕವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಏನು ಪ್ರವೇಶ ಪರೀಕ್ಷೆ ಏನು ಅವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ರಿಸ್ಕ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಆಕ್ಚುರೀಸ್, ನಾನು ಮೊದಲೇ ಹೇಳಿದೆ, ಆಕ್ಚುರೀಸ್ಗಳಿಗೆ ಮುಖ್ಯವಾಗಿ ಇರೋದೇನೆ ಯಾವ ರಿಸ್ಕನ್ನೇ ಆಪರ್ಚುನಿಟಿಯಾಗಿ ಮಾಡಿಕೊಳ್ತಾರೆ. ಹಾಗಾದರೆ ಈ ಪರೀಕ್ಷೆ ಹೇಗೆ ತೆಗೆದುಕೊಳ್ಳೋದು ನೋಡೋಣ. 12ನೇ ತರಗತಿ ಸೆಕೆಂಡ್ ಪಿ ಯು ಸಿ ಆದಮೇಲೆ ಮೊದಲು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರ್ತದೆ, ಒಂದು ಎಂಟ್ರೆನ್ಸ್ ಪರೀಕ್ಷೆ ಇರ್ತದೆ, ಪ್ರವೇಶ ಪರೀಕ್ಷೆ, ಅದನ್ನು ACET ಪರೀಕ್ಷೆ ಅಂತ ಕರೀತಾರೆ, SET ಅಂತೇಳಿ, ಈ ಆ್ಯಕ್ಚುರೀಸ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಇದು ಇದನ್ನು ತೆಗೆದುಕೋಬೇಕಾಗುತ್ತೆ. ಇದನ್ನು ಇದು ಆನ್ಲೈನ್ ಪರೀಕ್ಷೆ ಆಗಿದ್ದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇದನ್ನು ಪರೀಕ್ಷೆಯಲ್ಲಿ ಪಾಸ್ ಆದರೆ ಮುಂದೆ ಅವರು ನೋಂದಾಯಿಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಹಾಗಾದರೆ ಯಾವ ವಿಷಯಗಳಲ್ಲಿ ಮೇಲೆ ಪರೀಕ್ಷೆ ತೆಗಬೇಕು, ಫಿಸಿಕ್ಸಾ, ಕೆಮಿಸ್ಟ್ರಿಯಾ, ಯಾವುದು ಅನ್ನೋದನ್ನು ಆ ಸಿಲಿಬಸ್ಸನ್ನು ಇಲ್ಲಿ ಕೊಡಲಾಗಿದೆ. ಈ ಕೊಂಡಿಯಲ್ಲಿ ಆಕ್ಚುರೀಸ್ ಇಂಡಿಯಾ ಇದೇ ಅಸೋಸಿಯೇಷನ್ನು ಈ ಒಂದು ಪದನಾಮವನ್ನು ಕೂಡ ಮಾಡುತ್ತೆ, ಅದು ಆಕ್ಚುರೀಸ್ ಪದನಾಮವನ್ನು ಆ ಕೂಡ ಮಾಡುವಂಥ ಸಂಸ್ಥೆಯ ಈ ಒಂದು ಕೊಂಡಿನಲ್ಲಿ ನಿಮಗೆ ಏನು ಪರೀಕ್ಷೆಗೆ ಬೇಕಾದಂಥ ಪೂರ್ವಸಿದ್ಧತೆಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಮತ್ತು ಅದಕ್ಕೆ ಬೇಕಾದಂಥ ರೆಫರೆನ್ಸ್ ಬುಕ್ಸ್ ಎಲ್ಲ ಇರ್ತವೆ. ಇವರು ಸಾಮಾನ್ಯವಾಗಿ ಗಣಿತ, ಸಂಖ್ಯಾಶಾಸ್ತ್ರ, ಲಾಜಿಕ್ ಮತ್ತು ರೀಸನಿಂಗ್ ಮೇಲೆ ಪರೀಕ್ಷೆ, ಮತ್ತು ಇಂಗ್ಲೀಷ್, ಇಂಗ್ಲೀಷ್ ಕೂಡ ಬಹಳ ಮುಖ್ಯವಾದದ್ದು. ನಾನು ಮೊದಲೇ ಹೇಳಿದ್ನಲ್ಲ, ಇದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇಸ್ 12th ಗ್ರೇಡ್ನಲ್ಲಿ ಅವರು ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಆಗಿ ಕಲ್ತಿರಲೇಬೇಕು, ಅದು ಬಹಳ ವೆರಿ ಇಂಪಾರ್ಟೆಂಟ್, ಅದೊಂದೇ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್, ರೈಟ್? ಅದಲ್ಲದೆ ಬೇರೆ ರಿಕ್ವೈರ್ಮೆಂಟ್ಸ್ ಏನೂ ಇರೋದಿಲ್ಲ. ಸೊ ಪರೀಕ್ಷೆ ಬಗ್ಗೆ ಬೇಕಾದ ಪುಸ್ತಕಗಳು ಇಲ್ಲಿ ಸಿಗ್ತದೆ. ಹಾಗೆಯೇ ನಿಮಗೆ ಅದಾದ ಮೇಲೆ ಇನ್ನು ಬೇರೆ ಬೇರೆ ಪ್ರಶ್ನೆಗಿರ್ಬೋದು, ಎಲ್ಲಿ ಪರೀಕ್ಷೆಗಳು ನಡೆಯುತ್ತೆ, ಅದಕ್ಕೆ ಬೇರೆ ಇನ್ನೇನಾದರೂ ಅವಶ್ಯಕತೆ ಇದೆಯಾ ಅನ್ನೋದನ್ನು, ಈ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಈ ಕೊಂಡಿನಲ್ಲಿ ಹೆಚ್ಚು ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ ಇದಾದ ಮೇಲೆ ಆಯಿತು, ಕಾಮನ್ ಪೇರ್ ಎಂಟ್ರೆನ್ಸ್ ಟೆಸ್ಟ್ ಆಯಿತು, ಅದಾದ ಮೇಲೆ ಏನು ಮಾಡಬೇಕು, ಪರೀಕ್ಷೆ ತೆಗೆದುಕೊಳ್ಬೇಕು. ಅದು ಪರೀಕ್ಷೆಗೆ ತೆಗೆದುಕೊಳ್ಳೋಕೆ ಮುನ್ನ ಈ ಸಂಸ್ಥೆಗೆ, ಆಕ್ಚುರೀಸ್ ಇಂಡಿಯಾಗೆ ಅಥವಾ ಯಾವ ಸಂಸ್ಥೆಗೆ ನೀವು ಪರೀಕ್ಷೆ ತೆಗೆದು ಯಾವ ಸಂಸ್ಥೆಯಲ್ಲಿ ನೀವು ಪರೀಕ್ಷೆ ತಗೊಂಡಿರ್ತೀರಲ್ಲ, ಆ ಸಂಸ್ಥೆಗೆ ಮೊದಲು ನೋಂದಾವಣೆ ಮಾಡಿಕೊಳ್ತೀರಿ, ರಿಜಿಸ್ಟ್ರೇಷನ್.
ರೈಟ್, ನೋಂದಾವಣೆ ಆದ ಕೂಡಲೇ ಅದನ್ನು ಮೆಂಬರ್ ಅಂತ ಗೊತ್ತಾಗುತ್ತೆ, ತಿಳಿಸ್ತಾರೆ ಯಾವುದು ಆ ಸಂಸ್ಥೆಗೆ ಆ್ಯಕ್ಚುಲಿ ಸೇರ್ಯಾಗೋ ಅಥವಾ ಯಾವ ಸಂಸ್ಥೆಗೆ ಅದರಲ್ಲಿ ಎಕ್ಸಾಮ್ ತಗೋತಾರೆ ಅದಕ್ಕೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದಮೇಲೆ ನೀವು ಪರೀಕ್ಷೆ ತೆಗೆದುಕೋಬೇಕು. ಆ ಪರೀಕ್ಷೆಯಲ್ಲಿ 15 ಸಬ್ಜೆಕ್ಟ್ ಅಷ್ಟೇ ಇರೋದು, 15 ಸಬ್ಜೆಕ್ಟ್ಸ್ ಇರುತ್ತೆ. ಆ ಪಾಸ್ ಮಾಡಿದ್ರೆ ಅದು ನೀವು ಆ್ಯಕ್ಚುಲಿ ಅಂತ ಕರೆಸ್ಕೊಳ್ತೀರಾ. ಹಾಗಾದರೆ ಅದು ಎಷ್ಟು ಲೆವೆಲ್ಲ ನಡೆಯುತ್ತೆ ಅಂತಂದರೆ 4 ಲೆವೆಲ್ಲ ನಡೆಯುತ್ತೆ. ಒಂದು ಕೋರ್ ಟೆಕ್ನಿಕಲ್, ಕೋರ್ ಅಪ್ಲಿಕೇಶನ್, ಸ್ಪೆಷಲಿಸ್ಟ್ ಲೆವೆಲ್ಲು ಮತ್ತು ಸ್ಪೆಷಲಿಸ್ಟ್, ಎರಡು ಎರಡು ಸ್ಪೆಷಲಿಸ್ಟ್ ಲೆವೆಲ್ ಇರ್ತದೆ. ಆಯಿತಾ, ಇಷ್ಟು 15 ಅಷ್ಟೇ ಪೇಪರ್ ಇರೋದು, ಇನ್ಯಾವುದಿಲ್ಲ. ಸೊ ಅದನ್ನು ಮಾಡಿದ್ರೆ ನೀವು ಆ್ಯಕ್ಚುಲಿಸ್ ಅಂತ ಅನ್ನಿಸ್ಕೊಳ್ತೀರಾ. ಮತ್ತು ಹಾಗಾದರೆ ಅವ್ರ ರೋಲ್ ಏನು, ಈಗಾಗಲೇ ನಾನು ಮೊದಲೇ ಹೇಳಿದೆ ಹೇಗೆ ಏನು ಮಾಡ್ತಾರೆ ಅಂತೇಳಿ. ಅದು ಇನ್ಶೂರೆನ್ಸ್ ಸೆಕ್ಟರ್ ಆಯಿತು, ಇನ್ಶೂರೆನ್ಸು ಆಗಬಹುದು, ಇನ್ಶೂರೆನ್ಸ್ ಸೆಕ್ಟರ್ ಆಗಲಿ ಅಥವಾ ಪೆನ್ಷನ್ನಲ್ಲೂ ಕೂಡ ಇದೆ, ಅಥವಾ ಎನಿ ರಿಸ್ಕ್ ಮ್ಯಾನೇಜ್ಮೆಂಟ್. ಇವರು ಬೇಸಿಕಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಇರಲ್ಲ, ದೇ ಆರ್ ವೆರಿ ಎಕ್ಸ್ಪರ್ಟ್, ವೆರಿ ಗುಡ್ ಇನ್ ರಿಸ್ಕ್ ಮ್ಯಾನೇಜ್ಮೆಂಟ್. ಆ ರೋಲನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಕೊಂಡಿಯಲ್ಲಿ ಪಡೆದುಕೊಳ್ಳಬಹುದು. ಹಾಗೆಯೇ ನಾನು ಮೊದಲೇ ಹೇಳಿದ್ನಲ್ಲ, ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸು. ಅದನ್ನು ಈ ಒಂದು ಕೊಂಡಿನಲ್ಲೂ ಕೂಡ ರಿಕ್ವೈರ್ಮೆಂಟ್ಸ್ ಆಫ್ ಇದು ಕೊರಿಯರ್ಸ್ ಏನು ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಕೊಂಡಿಯಲ್ಲಿ ಮಾಹಿತಿ ಸಿಗಲಭ್ಯ ಆಗುತ್ತೆ. ಹಾಗೆಯೇ ಇದು ಒಳ್ಳೆಯ ಕೋರ್ಸಾ, ಹೌದಾ ಅಲ್ವಾ ಅಂತ ಅನ್ನೋದನ್ನು ಆ ಕೋರ್ಸನ್ನು ಮಾಡಿದಂಥವರು ತಮ್ಮ ಎಲ್ಲ ಅನುಭವಗಳನ್ನು, ಒಳ್ಳೆಯದು ಇದೆ ಕೆಟ್ಟದ್ದು ಇದ್ದೇ ಇರ್ತದೆ, ಎಲ್ಲದರಲ್ಲೂ ಇದ್ದೇ ಇರ್ತದೆ, ಅದನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದವರು, ಅವರ ಅನುಭವಗಳನ್ನ ನೀವು ತಿಳ್ಕೋಬೇಕು ಅಂತಂದರೆ ಈ ಒಂದು ಕೊಂಡಿಯನ್ನು ನೀವು ಹೊಕ್ಕಿ ಪಡ್ಕೊಳ್ಬಹುದು. ಅಥವಾ ಅದಾದ ಮೇಲೆ ಇದು ಬೇರೆ ಕಡೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇದಕ್ಕೆ ಫ್ಯೂಚರ್ ಇದೆಯಾ, ಅದರ ಕರಿಯರ್ ಆಸ್ಪೆಕ್ಟ್ಸ್ ಏನು ಏನೇನು. ಆಮೇಲೆ ಜೊತೆಗೆ ಸಿ ಎ ಮಾಡಿ, ಸಾರಿ, ಇದರಲ್ಲಿ ಮುಖ್ಯವಾಗಿ ಸಿಗೋದು ಈ ಕೊಂಡಿಯಲ್ಲಿ ಸಿಗೋದು ಏನಂತಂದರೆ ಸಿ ಎ ಜೊತೆಯಲ್ಲಿ ಇದನ್ನು ಮಾಡ್ಬೋದಾ, ಸಿ ಎ ಜೊತೆ ಪ್ಯಾರಲಲ್ ಆಗಿ ಈ ಕೋರ್ಸ್ಗಳನ್ನ ಮಾಡ್ಬೋದಾ ಅನ್ನೋದ್ರ ಬಗ್ಗೆ, ಅದನ್ನು ಸಿ ಎನ್ನು ಮಾಡ್ತಿದ್ದವರು ಮಾಡುವವರು ಈ ಅದ ತಮ್ಮ ಅನುಭವವನ್ನು ತಮ್ಮ ಇದರಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ಅಂಶ ಅಂತಂದರೆ ಯಾರೇ ಯಾವುದೇ ಪದವಿ ಮಾಡ್ತಿರೋರು ಅದರ ಜೊತೆ ಜೊತೆಯಲ್ಲೇ ಮಾಡಬಹುದು, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಸಿ ಎ ಮತ್ತು ಸಿ ಎ ಇದಕ್ಕೆ ಯಾವುದು ಆ್ಯಕ್ಚುರಿಯಸ್ಗೆ ಸ್ವಲ್ಪ ಎರಡು ಕಠಿಣ ಆಗ್ಬೋದೇನೋ ಅಂಥೇಳಿ ಕೆಲವರು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಕೆಲವರು ಇಂಜಿನಿಯರಿಂಗ್ ಮಾಡ್ತಿರೋರು ಕೂಡ ಆ್ಯಕ್ಚುರಿಯಸ್ ಮಾಡ್ತಿರೋದು ಇದೆ ಇಲ್ಲಿ ಈ ದೇಶದಲ್ಲಿ. ಹಾಗೆಯೇ ನಾನು ಮೊದಲೇ ತಿಳಿಸಿದಾಗ ಇಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಈಗ ಇದಕ್ಕೆ ಒಳ್ಳೆಯ ಅವಕಾಶ ಇರ್ತದೆ. ಈಗ ಈ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡವ್ರಿಗೆ ಆ್ಯಕ್ಚುರೀಸ್ ಅಂತ ಹೇಳಿಸ್ಕೊಂಡವ್ರಿಗೆ, ಅದ್ರ ಜೊತೆಗೆ ಇದು ಆ್ಯಕ್ಚುರಿ ಇದು ಈ ಕಂಪ್ನಿ, ಸಾರಿ, ಆ್ಯಕ್ಚುರೀಸ್ ಏನಿದಾರಲ್ಲ ಅವರು ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಅಂತಂದರೆ ಹೊರದೇಶದಲ್ಲೂ ಕೂಡ ಇವರಿಗೆ ಹೆಚ್ಚು ಅವಕಾಶಗಳಿದೆ. ಯಾಕಂತಂದರೆ ಹೊರದೇಶದಲ್ಲಿ ಈಗಾಗಲೇನೆ ಇನ್ಶೂರೆನ್ಸ್ ಸೆಕ್ಟರ್ ತುಂಬ ಚೆನ್ನಾಗಿ ತಳ ಓಡಿರೋದ್ರಿಂದ, ಹಾಗೆಯೇ ಈ ನಮ್ಮ ಭಾರತದಲ್ಲೂ ಕೂಡ ಮುಂದೆ ಓಡುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನಮ್ಮಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಹೆಚ್ಚು ಜನ ತಮ್ಮ ಕ್ರಾಪ್ಗಳಿಗಾಗಲಿ ಮತ್ತೊಂದಕ್ಕಾಗಲಿ ಇನ್ಶೂರೆನ್ಸ್ ಮಾಡಿಸ್ತಾ ಇಲ್ಲ. ಸೊ ಅದನ್ನು ನೀವು ಯಾರಾದರೂ ಒಳ್ಳೆಯ ಆ್ಯಕ್ಚುರಿಸ್ಗಳು ಆ ಒಂದು ಮಾಡ್ಯೂಲನ್ನು ಡೆವಲಪ್ ಮಾಡಿದ್ರೆ, ಎಲ್ಲರಿಗೂ ನಿಲುಕುವಂತಹ ಒಂದು ಮಾಡ್ಯೂಲ್ ಆದರೆ ನಮ್ಮ ರೈತರು ಸೂಸೈಡ್ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಅದಕ್ಕೆ ಆ್ಯಕ್ಚುರಿಸ್ಗಳು, ಮುಂದೆ ಬರುವಂಥ ಆ್ಯಕ್ಚುರಿಸ್ಗಳು ಮನಸ್ಸು ಮಾಡಬೇಕು ಅಂತ ನನ್ನ ವಿನಂತಿ. ಹಾಗೆಯೇ ಇದು ಬೇರೆ ದೇಶದಲ್ಲೂ ಕೂಡ ಇದರ ಪ್ರೆಸೆನ್ಸ್ ಜಾಸ್ತಿ ಇದೆ, ನಾನು ಮೊದಲೇ ಹೇಳಿದ್ದೀನಿ. ಸೊ ಇಲ್ಲಿ ಮಾಡಿದವರು ಕೂಡ ಬೇರೆ ಕೂಡ ಮಾಡ್ಬೋದು. ಆದರೆ ಒಂದು ಅಂಶ ಏನು ಅಂತಂದರೆ, ನೀವು ಅಲ್ಲಿ ಬೇರೆ ದೇಶಕ್ಕೆ ಹೋಗಬೇಕು ಅಂತಂದರೆ IFOA ಅಂದರೆ ಇಂಡಿಯನ್, ಸಾರಿ, ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಕಲ್ಟೀಸ್ ಆಫ್ ಇದೆಯಲ್ಲ ಆ್ಯಕ್ಚುರೀಸ್, ಸೊ ಅಲ್ಲಿ ನೀವು ಅಂದರೆ UKನಲ್ಲಿರುವಂಥ ಇದು ಕಂಪ್ನಿದು, ಅಲ್ಲಿ ಆರ್ಗನೈಸೇಷನ್ದು, ಅಲ್ಲಿ ಪರೀಕ್ಷೆನ ತೆಗೆದುಕೊಂಡರೆ ಬೇರೆ ಕಡೆ ಹೋಗೋದಕ್ಕೆ ಸುಲಭ ಆದಿತ್ತು ಆಗುತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಲಭ್ಯ ಇದೆ. ಹಾಗೆಯೇ ಇದು ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲದರಲ್ಲೂ ಕೂಡ ಅವಕಾಶಗಳಿದ್ದಾವೆ, ಎಲ್ಲ ದೇಶದಲ್ಲೂ. ಇವಾಗೆಲ್ಲ ಇದು ಕೆನಡಾದ ಒಂದು ಕೊಂಡಿ, ಇವೆಲ್ಲವೂ ಕೂಡ ಮುಂದೆ ಇರುವಂಥ ನಮ್ಮಲ್ಲಿ ಮಾಡಿದಂಥವ್ರಿಗೆ, ಇವೆರಡು ಕೂಡ ಯಾವುದಕ್ಕೆ ಅಂತಂದರೆ ನಮ್ಮಲ್ಲಿ ಈ ಇಂಡಿಯಾ ದೇಶದಲ್ಲಿ, ಭಾರತದಲ್ಲಿ ಮಾಡಿದಂಥ ಆ್ಯಕ್ಚುರೀಸ್ ಮಾಡಿದಂಥವರಿಗೆ ಹೊರದೇಶದಲ್ಲಿ ಏನೇನು ಅವಶ್ಯಕತೆಗಳು, ಅವಕಾಶಗಳಿದೆ ಅನ್ನೋದನ್ನು ಇವೆರಡು ಕೊಂಡಿಗಳು ಮಾಹಿತಿಯನ್ನು ನೀಡುತ್ತದೆ. ಅದರ ಜೊತೆಗೇ ನಾನು ಮೊದಲೇ ಹೇಳಿದೆ, ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಬಹಳ ಮುಖ್ಯವಾಗಿ ಅಂತೇಳಿ, ಸಂಖ್ಯಾಶಾಸ್ತ್ರದಲ್ಲೇ ಸ್ಟ್ಯಾಟಿಸ್ಟಿಕ್ಸಲ್ಲೇ ಗ್ರಾಜ್ಯುಯೇಟ್ ಆದಂತಹ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟಿನಲ್ಲಿ ಗ್ರ್ಯಾಜುಯೇಟ್ ಆದಂತಹ ನತಾಶಾ ಸಾಕಿ ಅನ್ನೋರು ತಮ್ಮ ಅನುಭವಗಳನ್ನು ಇಲ್ಲಿ ಈ ಒಂದು ಕೊಂಡಿಯಲ್ಲಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕೋರ್ಸ್ ಅವರಿಗೆ ಹೇಗೆ ಅನುಕೂಲ ಆಯಿತು, ISIನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ ನಂತರ ಅವರು ಹೇಗೆ ಇದನ್ನು ಮುಂದುವರಿಸಲಿಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ನೀವು ಅಲ್ಲಿ ತಿಳ್ಕೊಳ್ಬೋದು. ಅದಲ್ಲದೇನೆ ಈ ಸಂಸ್ಥೆಯಿಂದ, ಇಂಡಿಯನ್ ಆ್ಯಕ್ಚುರೀಸ್, ಸಾರಿ, ಇನ್ಸ್ಟಿಟ್ಯೂಟ್ ಆಫ್ ಆ್ಯಕ್ಚುರೀಸ್ ಆಫ್ ಇಂಡಿಯಾದಿಂದ ಸುಮಾರಷ್ಟು ಜನ ಬಂದಿದ್ದಾರೆ, ಆ್ಯಕ್ಚುರೀಸ್ಗಳು ಈಗಾಗಲೇ ಆಗಿದ್ದಾರೆ, ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರಲ್ಲಿ ಕೆಲವರು ಮ್ಯಾಥಮೆಟಿಕ್ಸ್ ಬಗ್ಗೆ ತುಂಬ ಮ್ಯಾಥಮೆಟಿಕ್ಸ್ ಆಗಿದ್ದವರು, ಮ್ಯಾಥಮೆಟಿಷಿಯನ್ ಆಗಿದ್ದಂಥವರು, ಈ ಕೋರ್ಸನ್ನು ಹೇಗೆ ಮಾಡಿದ್ರು, ಅದಕ್ಕೆ ಹೇಗೆ ಅವರಿಗೆ ಸಹಕಾರ ಆಯಿತು, ಆಮೇಲೆ ಸಿ ಎ ಆದವರು ಹೇಗೆ ಮಾಡಿದ್ರು, ಅವ್ರಿಗೆ ಹೇಗೆ ಸಹಕಾರ ಆಯಿತು. ಈ ಸಂಸ್ಥೆಯ ಇವರೇನು ಅಧ್ಯಕ್ಷರಿದ್ದಾರೆ, ಅವರು ಸಿ ಎನೂ ಅಲ್ಲ, ಇಂಜಿನಿಯರು ಅಲ್ಲ, ಏನೂ ಅಲ್ಲ, ಜಸ್ಟ್ ಆರ್ಡಿನರಿ ಗ್ರಾಜ್ಯುಯೇಟ್. ಅವರು ಕೂಡ ಈ ಕೋರ್ಸನ್ನು ಮಾಡಿ ಇವತ್ತು ಈ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ತುಂಬ ಸೀನಿಯರ್ ಮೋಸ್ಟ್ ಪರ್ಸನ್. ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ.
ರಿಮೆಂಬರ್, ಅವರು ಬರೀ ಆರ್ ಡಿ ಎಲ್ ಇರ್ಬೋದು, ಸಾಮಾನ್ಯ ಪದವೀಧರರಷ್ಟೇ. ಅದಾದಮೇಲೂ ಕೂಡ ಈ ಒಂದು ಕೋರ್ಸನ್ನು ಮಾಡಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಸೊ ಇವೆಲ್ಲ ಮಾಹಿತಿಗಳನ್ನು, ಅವರ ಅನುಭವಗಳನ್ನು ಇಲ್ಲಿ ತಿಳ್ಕೊಬೋದು. 2 ರಿಂದ 3 ನಿಮಿಷ ಅಷ್ಟೇ ಇದರ ವಿಡಿಯೋ ಉದ್ದ ಇರುವಂಥದ್ದು. ಹಾಗೆಯೇ ಹೊರದೇಶದಲ್ಲಿ ಪಾಸ್ ಮಾಡಿದಂಥ ಎಲ್ಲ ವ್ಯಕ್ತಿಗಳ, ಕೆಲವು ವ್ಯಕ್ತಿಗಳ ಒಂದು ಕೊಂಡಿ ಇದೆ, ಅವರ ಸಕ್ಸಸ್ ಸ್ಟೋರೀಸನ್ನು ಈ ವಿಡಿಯೋಗಳು ನಿಮಗೆ ತಿಳಿ ಹೇಳ್ತವೆ. ಪ್ರೇರೆ, ನಿಮಗೆ ಈ ವಿಡಿಯೋ ಅಥವಾ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ, ಗೆಳೆಯ ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ. ಹಾಗೆಯೇ ಬೇರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಗೆ 10ನೇ ತರಗತಿ ಆದ ನಂತರ ಯಾವ ವಿಷಯಗಳನ್ನ ತೆಗೆದುಕೊಳ್ಬೋದು, ಹಾಗಾದಮೇಲೆ 2ನೇ PUC ಆದಮೇಲೆ ಏನೇನು ಅವಕಾಶಗಳಿದೆ, ಅವಶ್ಯಕತೆಗಳಿದೆ ಅನ್ನೋದನ್ನು ಈ ಇನ್ನು 4 ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಎಲ್ಲ ವಿಭಾಗಗಳನ್ನು ಕೂಡ ಕವರ್ ಮಾಡಿದ್ದೇನೆ. ಎಲ್ಲ ಸಾಧ್ಯ ಇರುವಂಥ ಆರ್ಟ್ಸ್, ಸೈನ್ಸು, ಕಾಮರ್ಸ್ಗೆ ಸಾಧ್ಯವಿರುವಂಥ ಎಲ್ಲ ವಿಭಾಗಗಳನ್ನು ಕವರ್ ಮಾಡಿ ಆ ವಿಡಿಯೋಗಳನ್ನು ತಯಾರು ಮಾಡಿದ್ದೇನೆ. ಮೆಕ್ಯಾನಿಕಲ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಈಗ ಸಾಮಾನ್ಯ ಬೇಸಿಕ್ ಸೈನ್ಸ್ ಆಗ್ಬೋದು, ಫೊರೆನ್ಸಿಕ್ ಸೈನ್ಸ್ ಆಗ್ಬೋದು, ಆಮೇಲೆ ಲಾ ಆಗ್ಬೋದು, ಎಕನಾಮಿಕ್ಸ್ ಆಗ್ಬೋದು, ಆಮೇಲೆ ಮೆಡಿಕಲ್ನಲ್ಲಿ ಪ್ಯಾರಾಮೆಡಿಕಲ್ಲು, ಮತ್ತು ಮೆಡಿಕಲ್ನಲ್ಲೇ ಬೇರೆ ಬೇರೆ ವಿಧಾನಗಳಿದೆ. ಇವಾಗ ಆಯುಷ್ ಕೋರ್ಸ್ಗಳಾಗ್ಬೋದು, ಜೊತೆಗೆ ಫಾರ್ಮಾ ಕೋರ್ಸ್ಗಳಾಗ್ಬೋದು, ಕಾಮರ್ಸ್ನಲ್ಲಿ ಲಾ ಕೂಡ ಆಗ್ಬೋದು, ಮತ್ತು ಅದರಲ್ಲಿ ಬೇರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಆರ್ಟ್ಸ್ನಲ್ಲಿ ಇರುವಂಥದ್ದು ಕೋರ್ಸ್, ಆ ಕಾಮರ್ಸ್ ಜರ್ನಲಿಸಮ್ ಜೊತೆಗೇ ಎಕನಾಮಿಕ್ಸ್ಗೆ ಇರುವಂಥ ಇಂಪಾರ್ಟೆನ್ಸ್ ಎಲ್ಲವನ್ನು ಕೂಡ ನಮಗೆ ಎಲ್ಲ ಲಭ್ಯವಾದಂಥ ಮಾಹಿತಿಗಳು ಮತ್ತು ನನ್ನ ಅನುಭವದ ಆಧಾರದ ಮೇಲೆ ಎಲ್ಲವನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದೀನಿ. ನಿಮ್ಮ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡೇ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಧನ್ಯವಾದಗಳು. ಹಾಗೆಯೇ ಈ ವಿಡಿಯೋಗೆ, ಈ ಸಾರಿ ನಮ್ಮ ಈ ಚಾನಲ್ಗೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಲ್ಲದೇ ನಾನು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಆದಷ್ಟು ಪೂರಕವಾದಂಥ ಮಾಹಿತಿಗಳನ್ನು ಕೊಡೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗೋದಕ್ಕೂ ಮುನ್ನ ಜಿಮೇಲ್ ಅಕೌಂಟನ್ನು ಓಪನ್ ಮಾಡಿ, ಆ ನಂತರ ಈ ಕೆಂಪು ಗುಡ್ಡೆಯನ್ನು ಒತ್ತಿ. ಆಮೇಲೆ ನಿಮಗೇನಾದರೂ ಸಂದೇಹಗಳಿದ್ದರೆ ದಯಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ನನಗೆ ಸಾಧ್ಯವಾದಂಥ ಮಾಹಿತಿಗಳನ್ನು ಶೀಘ್ರದಲ್ಲೇ ತಲುಪಿಸೋಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ.